ದೇಶದಲ್ಲಿ ಕತ್ತೆ ಮಾಂಸವನ್ನ ಯಾಕೆ ತಿಂತಾರೆ ಪ್ರತಿ ಕೆಜಿಗೆ ಇದರ ಬೆಲೆ ಎಷ್ಟು ಆಂಧ್ರಪ್ರದೇಶ ಪೊಲೀಸರು ಬಬಟ್ಲ ಜಿಲ್ಲೆಯಲ್ಲಿ 400 ಕೆಜಿಗೂ ಅಧಿಕ ಕತ್ತೆ ಮಾಂಸವನ್ನ ವಶಪಡಿಸಿಕೊಂಡಿದ್ದಾರೆ ಹತ್ಯೆಯಾದ ಕತ್ತೆಗಳ ತಲೆ ಕಾಲುಗಳು ಮತ್ತು ಬಾಲಗಳು ಸೇರಿದಂತೆ ದೇಹದ ಭಾಗಗಳನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ರ ಅಡಿಯಲ್ಲಿ ಅವರು 7 ಜನರನ್ನ ಬಂಧಿಸಿದ್ದಾರೆ ಕತ್ತೆಗಳು ಸಾಮಾಜಿಕವಾಗಿ ಅತ್ಯಂತ ಸೂಕ್ಷ್ಮ ಪ್ರಾಣಿಗಳು ಆದರೆ ಆಂಧ್ರ ಪ್ರದೇಶದಲ್ಲಿ ಅವುಗಳನ್ನು ಮಾಂಸಕ್ಕಾಗಿ ಸಾಯಿಸಲಾಗುತ್ತೆ ಎಂದು ಪೇಟಾ ಇಂಡಿಯಾದ ಮೀಟ್ ಅಶರ್ ಹೇಳುತ್ತಾರೆ ಅಕ್ರಮ ಕತ್ತೆ ಹತ್ಯೆ ತಡೆಯುವಂತೆ ಜನಸಾಮಾನ್ಯರು ಮನವಿಯನ್ನ ಕೂಡ ಮಾಡಿದ್ದಾರೆ ಭಾರತದಲ್ಲಿ ಕತ್ತೆ ಹತ್ಯೆ ಮತ್ತು ಮಾಂಸ ವ್ಯಾಪಾರ ಕಾನೂನುಬಾಹಿರವಾಗಿದೆ ಈ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸಲಾಗುತ್ತದೆ ಕತ್ತೆಗಳ ಹತ್ಯೆಯು ಐಪಿಸಿಸಿ ಸೆಕ್ಷನ್ 429 ಅನ್ನು ಉಲ್ಲಂಘಿಸುತ್ತದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ರ ಅಡಿಯಲ್ಲಿ ಕತ್ತೆ ಮಾಂಸವನ್ನ ಸೇವಿಸುವುದು ಶಿಕ್ಷಾರ್ಹವಾಗಿದೆ ವರದಿಗಳ ಪ್ರಕಾರ ಆಂಧ್ರಪ್ರದೇಶದ ಕೃಷ್ಣಾ ಪಶ್ಚಿಮ ಗೋದಾವರಿ ಮತ್ತು ಗುಂಟೂರು ಜಿಲ್ಲೆಗಳಲ್ಲಿ ಪ್ರಕಾಶಂ ಹಬ್ಬದ ಪ್ರಯುಕ್ತ ಕತ್ತೆಗಳನ್ನ ತಿನ್ನಲಾಗುತ್ತೆ ಕತ್ತೆ ಮಾಂಸವನ್ನ ತಿನ್ನೋದ್ರಿಂದ ಬೆನ್ನುನೋವು ಮತ್ತು ಅಸ್ತಮಾ ವಾಸಿಯಾಗುತ್ತೆ ಎಂದು ನಂಬಲಾಗುತ್ತೆ ಕತ್ತೆ ಮಾಂಸವು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹಲವರು ನಂಬುತ್ತಾರೆ ಕತ್ತೆ ಮಾಂಸ ಕೆಜಿಗೆ 600 ರೂಪಾಯಿಯಂತೆ ಮಾರಾಟ ಮಾಡಲಾಗುತ್ತೆ ಇದೇ ಕಾರಣಕ್ಕೆ ಕತ್ತೆ ಮಾಂಸಕ್ಕೆ ಭಾರಿ ಬೇಡಿಕೆ ಬಂದಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿಗಳು ಇಲ್ಲವಾದರೂ ಕೂಡ ಕತ್ತೆ ಮಾಂಸವನ್ನ ಕದ್ದು ಮುಚ್ಚಿ ಮಾರಾಟ ಮಾಡುವುದು ಅದನ್ನ ಕೊಳ್ಳುವುದು ಇಲ್ಲಿ ನಡೆಯತಲೆ ಇದೆ ಮಾಧ್ಯಮಗಳ ವರದಿಯ ಪ್ರಕಾರ ಮಹಾರಾಷ್ಟ್ರದ ಹಿಂಗೋಲಿಯಲ್ಲಿ ಕತ್ತೆ ಹಾಲು ಹೆಚ್ಚು ಮಾರಾಟವಾಗ್ತಾ ಇದೆ ಆರಂಭದಲ್ಲಿ ಇದರ ಬೆಲೆ ಕಡಿಮೆ ಇತ್ತು ಆದರೆ ಹಾಲು ಮಾರಾಟಗಾರರು ಇದನ್ನ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಿದ್ದಾರೆ ಹಾಗಾಗಿ ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಿದೆ ಇದಾದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹಾಲು ಖರೀದಿಸಲು ಮುಗಿಬೀಳ್ತಾ ಇದ್ದರು ಇದಲ್ಲದೆ ಪ್ರತಿ ಲೀಟರ್ ಗೆ ಜನರಿಂದ 10000 ರೂಪಾಯಿವರೆಗೆ ಹೆಚ್ಚು ಹಣವನ್ನ ವಸೂಲಿ ಮಾಡಲಾಗುತ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ